ಇನ್ನು ಅಂಕೋಲಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯಕ್ ಪಕ್ಷದ ಬಂಡಾಯ ಅಭ್ಯರ್ಥಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಧಾನಿ ಮೋದಿ ಮತ್ತು ಸಿಎಂ ಬೊಮ್ಮಾಯಿಯವರು ಮಾಡಿದ ಅಭಿವೃದ್ಧಿ ಕೆಲಸದಿಂದಲೇ ಪಕ್ಷಕ್ಕೆ ಜನ ಮತ ಹಾಕ್ತಾರೆ. ಕಳೆದ 5 ವರ್ಷಗಳಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರವನ್ನು ಬಹಳಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಹಿಂದಿನಿಂದಲೂ ನಾನು ಜನರ ಜೊತೆ ಇದ್ದೇನೆ, ಹೀಗಾಗಿ ನಾನು ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೇನೆ ಎನ್ನುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಕೆಲವರಿಗೆ ಗೌರವ ಸ್ಥಾನ ಕೊಟ್ಟಿದ್ರೂ ಅವರೇ ಪಕ್ಷಕ್ಕೆ ಮೋಸ ಮಾಡಿ ಬೇರೆ ನಿರ್ಧಾರ ಕೈಗೊಂಡಿದ್ದು ಸರಿಯಲ್ಲ ಅಂತ ಅಸಮಾಧಾನ ಹೊರಹಾಕಿದೆ. ಈಗಾಗಲೇ ನಾವು ಹೊಸದಾಗೇನು ಮಾಡಬೇಕಾಗಿರೋದೇನಿಲ್ಲ, ಯಾಕಂದರೆ ಬಿಜೆಪಿ ಸಂಘಟನಾತ್ಮಕವಾಗಿ ನಮ್ಮ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ಗಟ್ಟಿಯಾಗಿರೋದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಜನ ಮನೆ ಮನೆಗೆ ಹೋಗಿ ಭೇಟಿ ಕೊಡುವುದು, ಕರಪತ್ರಗಳನ್ನು ಕೊಡುವುದು ನಮ್ಮ ಕೇಂದ್ರದ ನಮ್ಮ ಪ್ರಧಾನಿಜಿಯವರಾದಂಥ ಮೋದಿಜಿಯವರ ಒಂದು ಯೋಜನೆ ಅಭಿವೃದ್ಧಿಗಳನ್ನು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರುವಂಥ ಯೋಜನೆಗಳನ್ನು ಹೇಳಿಕೊಂಡು ಎಲ್ಲ ಕಡೆಗೆ ಅಭಿವೃದ್ಧಿ ಕಾರ್ಯವನ್ನು ನೆನೆಸ್ಕೊಂಡು ಇವತ್ತು ಮತಗಳನ್ನು ಕೇಳ್ತಾ ಇದ್ದಾರೆ. ಎಲ್ಲ ಜನರಿಗೆ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನೇನು ಆಗ್ತಾ ಇದೆ, ದೇಶ ಹೇಗೆ ಮುಂದೆ ಬರ್ತಾ ಇದೆ. ದೇಶದ ಪ್ರಧಾನಿ ಒಬ್ಬ ದೇವಮಾನವ, ಮೋದಿಜಿಯವ್ರ ಬಗ್ಗೆ ನಾವು ಚಿಕ್ಕ ಮಕ್ಕಳು ಕೇಳಿದ್ರೆ ಹೇಳ್ತಾರೆ. ಹಾಗೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು, ನಮ್ಮ ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಬೊಮ್ಮಾಯಿ ಸರ್ ಅವರು ಮತ್ತು ಅನೇಕ ಸಚಿವರು, ನಮ್ಮ ಕೇಂದ್ರ ನಮ್ಮ ಸಂಸದರು ಅನಂತಕುಮಾರ್ ಹೆಗಡೆ ಅವರು ಕೆಲವೊಂದು ಹೇಳಲಿಲ್ಲ, ಆದರೂ ಬಹಳ ಕೆಲಸವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಿರೋದ್ರಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.